ಎಲ್ಲೆಲ್ಲೂ ಹೆಣಗಳ ರಾಶಿ, ಒಂದೆಡೆ ಆಕ್ರಂದನ ಕಣ್ಣೀರು. ಈ ರೀತಿ ಕಂಡು ಬರ್ತಿರೋದು ದೇವರ ನಾಡು ಕೇರಳದಲ್ಲಿ. ಕೇರಳದ ಚೂರ್ಮಲರ್ ಹಾಗೂ ಮೆಪ್ಪಾಡಿಯಲ್ಲಿ ಈಗ ಅಕ್ಷರಶಃ ಕಣ್ಣೀರು ಬಿಟ್ಟರೆ ಬೇರೇನು ಕೂಡ ಉಳಿದಿಲ್ಲ. ನಾನು ಮೆಪ್ಪಾಡಿಯ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಒಂದೆಡೆ ಕಮ್ಯುನಿಟಿ ಹಾಲ್ನಲ್ಲಿ ಸಾಲು ಸಾಲು ಹೆಣಗಳ ರಾಶಿ ಇದ್ದು, ಹೆಣಗಳನ್ನು ಮೃತದೇಹಗಳನ್ನು ಅವರ ಕುಟುಂಬಸ್ಥರು ಗುರುತಿಸುವಂತಹ ಕೆಲಸವನ್ನು ಮಾಡ್ತಿದ್ರೆ, ಮತ್ತೊಂದೆಡೆ ಈಗ ಚೂರ್ಮಲರ್ನಲ್ಲಿ ಕಾರ್ಯಾಚರಣೆ ನಡೆದಿದ್ದು ಆ ಮೃತದೇಹಗಳನ್ನು ಈ ಸ್ಥಳಕ್ಕೆ ತರಲಿಕ್ಕೆ ಮುಂದಾಗಿದ್ದಾರೆ. ಈ ತಂದಂತಹ ಮೃತದೇಹಗಳನ್ನು ಇಲ್ಲಿ ಇರಿಸಿ ಅವುಗಳನ್ನು ಮೊದಲಿಗೆ ಪತ್ತೆ ಹಚ್ಚುವ ಕಾರ್ಯ ಮಾಡ್ತಾರೆ. ನಂತರ ಪಕ್ಕದಲ್ಲಿರುವಂತಹ ಐಸೋಲೇಷನ್ ವಾರ್ಡ್ನಲ್ಲಿ, ಅಂದರೆ ಅದು ಈಗ ಸದ್ಯ ಮಾರ್ಚರಿಯಾಗಿ ಬದಲಾಗಿದೆ, ಆ ಐಸೋಲೇಷನ್ ವಾರ್ಡ್ ಅಥವಾ ಮಾರ್ಚರಿನಲ್ಲಿ ಮೃತದೇಹದ ಪಂಚನಾಮ ಕಾರ್ಯ ನಡೆಯುತ್ತೆ. ಅದಾದ ಬಳಿಕ ಅದನ್ನು ಕಮ್ಯುನಿಟಿ ಹಾಲ್ಗೆ ತೆಗೆದುಕೊಂಡು ಹೋಗ್ತಾರೆ. ಕಮ್ಯುನಿಟಿ ಹಾಲ್ನಲ್ಲಿ ನಂತರ ಅದನ್ನು ಪರೀಕ್ಷೆಗೆ ಒಳಪಡಿಸಿ ಅವರ ಕುಟುಂಬದವರಿಗೆ ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈಗ ಇಲ್ಲಿ ಸರಿಸುಮಾರು 20 ಹೆಚ್ಚು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಚೂರ್ಮಲ್ಲರ್ನಲ್ಲಿ ಸದ್ಯ ಈಗ NDRF ಸೇರಿದಂತೆ ವಿವಿಧ ಸಂಘಟನೆಗಳು ಹಾಗೂ ಸೇನಾ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡ್ತಿದ್ದು ಮೃತದೇಹಗಳನ್ನು ಹೊರಗೆ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ತೆಗೆದಂತಹ ಮೃತದೇಹಗಳನ್ನು ನೇರವಾಗಿ ಈ ಮೆಪ್ಪಾಡಿಯ ಸಾರ್ವಜನಿಕ ಆಸ್ಪತ್ರೆಯ ಆವರಣಕ್ಕೆ ತರ್ತಾರೆ. ಇಲ್ಲಿ ಮೃತದೇಹಗಳನ್ನು ಇರಿಸಿ ಮೊದಲಿಗೆ ಗುರುತು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹೀಗಾಗಿ ಈ ಸ್ಥಳದಲ್ಲಿ ಸಕಲ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿದೆ. ಮತ್ತೊಂದೆಡೆ ಇದರ ಅನತಿ ದೂರದಲ್ಲಿರುವಂತಹ ಕಮ್ಯುನಿಟಿ ಹಾಲ್ನಲ್ಲಿ ಸದ್ಯ ಹೆಣಗಳ ರಾಶಿಯಿದೆ. 40 ಹೆಚ್ಚು ಮೃತದೇಹಗಳಿದ್ದು ಅವರ ಕುಟುಂಬಸ್ಥರು ಆಗಮಿಸಿ ಆ ಮೃತದೇಹಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದೆಡೆ ಸಾಮೂಹಿಕವಾಗಿ ಗುರುತು ಪತ್ತೆ ಆಗದಂತಹ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಕೇರಳ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದ್ದು, ವಯನಾಡು ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ಕೆಲಸವನ್ನು ಕೂಡ ಮತ್ತೊಂದೆಡೆ ಆರಂಭಿಸಿದೆ. ಅಂದರೆ ಮೆಪ್ಪಾಡಿಯ ಅನತಿ ದೂರದಲ್ಲಿ ಸಾಲು ಸಾಲಾಗಿ ಮೃತದೇಹಗಳನ್ನು ಉಳ್ಳಿಕ್ಕೆ ಹಾಗೂ ಸುಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಈಗ ಮನವಿ ಪತ್ರಗಳನ್ನು ಕೂಡ ಸಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈ ಒಂದು ಆಸ್ಪತ್ರೆ ಆವರಣದ ದೃಶ್ಯಗಳನ್ನು ನೋಡ್ಬೋದು. ತಮ್ಮವರ ಮೃತದೇಹ ಯಾವಾಗ ಬಂದು ಬಿಡುತ್ತೋ, ಏನಾಗಿದೆಯೋ, ಏನಾಗ್ತಿದೆಯೋ ಅನ್ನೋ ಆತಂಕದಲ್ಲಿ ಅವರ ಕುಟುಂಬಸ್ಥರು ಈ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಆತಂಕದ ಭಾವ ಹಾಗೂ ಕಣ್ಣೀರು ಎರಡನ್ನು ಬಿಟ್ಟರೆ ಬೇರೇನಿಲ್ಲ. ಎಲ್ಲರೂ ಕೂಡ ಆತಂಕದಲ್ಲೇ ಈ ಸ್ಥಳಕ್ಕೆ ಆಗಮಿಸ್ತಿದ್ದಾರೆ. ಪ್ರತಿಯೊಂದು ಈ ಸ್ಥಳಕ್ಕೆ ಬಂದು ತಮ್ಮವರ ಮೃತದೇಹದ ಪತ್ತೆ ಕಾರ್ಯಕ್ಕಾಗಿ ಈಗಾಗಲೇ ಆಗಮಿಸಿದ್ದಾರೆ. ಈ ಕಾರಣ ಚೂರ್ಮಲರ್ನ ಗುಡ್ಡ ಪ್ರದೇಶವೇ ಕುಸಿದು ಹೋಗಿದ್ದು, ಆ ಗುಡ್ಡ ಪ್ರದೇಶದಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾರ ಮೃತದೇಹ ಸಿಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಅವರ ಸಂಬಂಧಿಕರು ಬದುಕುಳಿದವರು ಈ ಸ್ಥಳಕ್ಕೆ ಬಂದು ಮೃತದೇಹ ಪತ್ತೆ ಮಾಡಲಿಕ್ಕೆ ಇಲ್ಲಿಗೆ ಆಗಮಿಸ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.